ಏನು ಮಾಡ್ತೀರಾ? ನಾವು ಮುಖ್ಯಮಂತ್ರಿಗಳಿಗೆ ಆಲ್ರೆಡಿ ಮನವಿ ಮಾಡಿದ್ದೇವೆ. ಎಚ್ ವಿಶ್ವನಾಥರ್ ಇರ್ಬೋದು, ಎಫ್ ಟಿ ಪಿ ನಾಗರಾಜು, ಶಂಕರ್ರು, ರೋಷನ್ ಬೇಗ್ ನಾಲ್ಕು ವಿಧಾನ ಪರಿಷತ್ತಲ್ಲಿ ಅವಕಾಶ ಕೊಡಬೇಕು ಅಂತೇಳಿ ಆಲ್ರೆಡಿ ಮಾಡಿದ್ದೇವೆ. ಎಲ್ಲ ಮಂತ್ರಿಗಳು ಕೂಡ ಮೊನ್ನೆ ಕ್ಯಾಬಿನೆಟಲ್ಲಿ ಕೂಡ ಅವರು ಗಮನಕ್ಕೆ ತಂದಿದ್ದೇವೆ. ಅವರು ನಾಳೆ ಸೋಮವಾರ ದಿವಸ ಅವರ ಸಭೆ ಇದೆ, ಕೋರ್ ಕಮಿಟಿ ಇದೆ, ಇದನ್ನು ರೆಕಮೆಂಡ್ ಮಾಡ್ತಕ್ಕಂಥ ವಿಶ್ವಾಸ ಇದೆ. ಈಗ ಸನ್ಮಾನ್ಯ ಈಶ್ವರಪ್ಪನವರು ಕೂಡ ಕೋರ್ ಕಮಿಟಿಯಲ್ಲಿ ಇದ್ದಾರೆ. ಅವ್ರಿಗೂ ನಾನು ಬಸವರಾಜ್ ಇಬ್ಬರು ರಿಕ್ವೆಸ್ಟ್ ಮಾಡಿದ್ದೇವೆ. ಕೋರ್ ಕಮಿಟಿಯಲ್ಲಿ ನಾಲ್ಕು ಜನಕ್ಕೂ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಿ ಅವಕಾಶ ಮಾಡಿಕೊಡಿ. ಯಾಕೆಂದರೆ ಸರ್ಕಾರ ಬರ್ತಕ್ಕಂಥ ಅದಕ್ಕೆ ಅವರು ಕೂಡ ಪ್ರಧಾನಮಂತ್ರಿಯಾಗಿದ್ದಾರೆ, ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತೇಳಿ ಮನವಿ ಮಾಡಿದ್ದಾರೆ. ಪ್ರತಾಪ್ ಗೌಡ ಪಾಟೀಲು, ಮುಂದ್ರತ್ನಮ್ಮ ಇಬ್ಬರೂ ಎಮ್ ಎಲ್ ಎಗೆ ಕಂಟೆಸ್ಟ್ ಮಾಡ್ತಾರೆ. ಮುಂದ್ರತ್ನಮ್ಮ ಬೋರ್ಡಲ್ಲಿ ಕ್ಲಿಯರ್ ಆಗಿದೆ, ಸದ್ಯದಲ್ಲೇ ಚುನಾವಣಾ ಆಯೋಗ ಘೋಷಣೆ ಮಾಡ್ತಾರೆ. ಪ್ರತಾಪ್ ಗೌಡ ಪಾಟೀಲು ಎಲೆಕ್ಷನ್ ವಾಪಸ್ ತಗೊಂಡಿದೆ ಅಪ್ಲಿಕೇಶನ್ನ. ಸದ್ಯದಲ್ಲಿ ಮುಂದೆ ವಾರದಲ್ಲಿ ಕೋರ್ಟಲ್ಲಿ ಅವರು ವಾಪಸ್ ತಗೊಳ್ತಾರೆ, ಅವ್ರು ಇಬ್ಬರು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ. 100% ಈಗ ನಾವೆಲ್ಲ ಇದುವಲ್ಲ, ನಾವೆಲ್ಲ ಮಾತು ಕೊಟ್ಟಂಗೆ ಶಾಸಕರು ಮಾಡಿದ್ದಾರೆ, ಮಂತ್ರಿ ಮಾಡಿದ್ದಾರೆ, ಮಾತಿಗೆ ಅವ್ರು ಯಾವುದೂ ತಪ್ಪಿಲ್ಲ. ಮುಂದ್ರತ್ನಮ್ಮ ಪ್ರತಾಪ್ ಗೌಡ ಪಾಟೀಲು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ. ಎಮ್ ಎಲ್ ಸಿಗಳು 9 ಖಾಲಿ ಆಗ್ತವೆ, 9ರಲ್ಲಿ 3 ಜನ 4 ಜನಕ್ಕೆ ಕೊಡಿ ಅಂತ ಹೇಳಿದ್ವಿ. ವಿಧಾನ ಪರಿಷತ್ ಕೋರ್ ಕಮಿಟಿಲಿ ಇದೆ, ಕೋರ್ ಕಮಿಟಿಲಿ ಪ್ರಸ್ತಾಪ ಆಗ್ತದೆ, ನಮ್ಗೆಲ್ಲ ಗೊತ್ತಾಗ್ತದೆ. ಇಲ್ಲ ಮಾತೃಪಕ್ಷಕ್ಕೆ ಹೋಗೋದಿಲ್ಲ, ಅವರನ್ನು ವಿಧಾನ ಪರಿಷತ್ಗೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೇವೆ. ಅವ್ರದ್ದು ಥ್ಯಾಂಕ್ ಯು.